ನಮಸ್ಕಾರ ಎಲ್ಲ ವೀಕ್ಷಕರಿಗೂ. ಇವತ್ತಿನ ವ್ಲಾಗಲ್ಲಿ ನನ್ನ ಯಜಮಾನರು ಪಾಲಕ್ ಸೊಪ್ಪಿನ ಪಲ್ಯ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾರೆ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ನಮಸ್ಕಾರ. ಸೊ ಇವತ್ತು ಸಂಡೇ ಸ್ಪೆಷಲ್, ಸಂಡೇ ಕುಕ್ಕಿಂಗ್ ಇವತ್ತು ನಾನು ಮಾಡಬೇಕಂತ ಇದ್ದೇನೆ. ಮುಂಚೆ ನಾನು ಮಾಡ್ತಿದ್ದೆ ಕುಕ್ಕಿಂಗ್, ಒನ್ ಆಫ್ ಮೈ ಹಾಬಿ ಆಗಿತ್ತು. ಸೊ ಇವಾಗ ಒಂದು ಸ್ವಲ್ಪ ಗ್ಯಾಪ್ ಆಗಿತ್ತು, ಹಾಗೆ ಇವತ್ತು ಮಾಡೋಣ ಅಂತ ಇದ್ದೀನಿ. ಪಾಲಕ್ ಸೊಪ್ಪಿದ್ದು ಪಲ್ಯ, ಅದರದ್ದು ಇಂಗ್ರೀಡಿಯೆಂಟ್ಸ್ ಏನೇನಂತ ಈಗ ಮುಂದಕ್ಕೆ ತೋರಿಸ್ತಾ ಹೋಗ್ತೇವೆ. ಪಾಲಕ್ ಸೊಪ್ಪನ್ನು ಮಾತ್ರ ಫೈನಾಗಿ ಚಾಪ್ ಮಾಡಬೇಕು, ಹಾಗೆ ಉಳಿದ ಐಟಮ್ಸ್ ಕೂಡ ತೋರಿಸ್ತೇವೆ. ಬನ್ನಿ ನೋಡಿ, ನೀವು ನಿಮ್ಮ ಮನೆಯಲ್ಲಿ ಇದನ್ನೊಂದು ಟ್ರೈ ಮಾಡಿ. ಇದು ಯಾರ ರೆಸಿಪಿ? ಇದು ನಂದು ಓನ್ ರೆಸಿಪಿ, ಹಾಗೇನು ಯೂಟ್ಯೂಬ್ ಅಥವಾ ಯಾವುದಾದ್ರೂ ನೋಡಿ ಮಾಡಿದ್ದಲ್ಲ. ಲಾಸ್ಟ್ ವೀಕ್, ಸಾರಿ 15 ಡೇಸ್ ಬ್ಯಾಕ್ ನಾನು ಬ್ಯಾಂಗ್ಳೂರಿಗೆ ಹೋಗಿದ್ದೆ. ಅಲ್ಲಿಂದ ಬರಬೇಕಾದ್ರೆ ಒಂದು ಕೀರೆ ಸೊಪ್ಪು ಅಂತ ತಂದಿದ್ದೆ. ಸೊ ಆ ಸೊಪ್ಪು ಮೇಲೆ ನಾವು ಎಕ್ಸ್ಪೆರಿಮೆಂಟ್ ಮಾಡಿದ್ದು, ನೋಡೋಣ ಅಂತ. ಸೊ ಈಗ ಪಾಲಕ್ ಸೊಪ್ಪಿನ ಮೇಲೆ ಮಾಡ್ತಾ ಇದ್ದೇವೆ. ಸೊ ಪಾಲಕ್ ಸೊಪ್ಪು ಇದು 100% ಇಟ್ ವಿಲ್ ಬಿ ಟೇಸ್ಟಿ ಆ್ಯಂಡ್ ಯಮ್ಮಿ ಅಂತ ಅನಿಸ್ತಾ ಇದೆ. ಸೊ ಇದು ನನ್ನ ಓನ್ ರೆಸಿಪಿ. ಹಾಗೆ ವೀಕ್ಷಕರೇ, ಈ ರೆಸಿಪಿನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಲಿಕ್ಕೆ ಮರಿಬೇಡಿ. ಪಾಲಕ್ ಸೊಪ್ಪು ಆರೋಗ್ಯಕ್ಕೂ ಒಳ್ಳೆಯದು, ಇದರದ್ದು ಪದಾರ್ಥ ಕೂಡ ಒಳ್ಳೆ ಆಗ್ತದೆ. ನೋಡಿ, ಗಾರ್ಲಿಕ್ಕನ್ನು ಇದೇ ರೀತಿ ಫೈನಾಗಿ ನಾವು ಚಾಪ್ ಮಾಡಬೇಕು. ಈ ಒಂದು 4-5 ಈರುಳ್ಳಿ ಬೇಕಾಗ್ತದೆ, ನಾವು ಅದು ಫೈನಾಗಿ ಚಾಪ್ ಮಾಡಬೇಕು. ನಾವು ಟೋಟ್ಲಿ 5 ಬಂಚಸ್ ಆಫ್ ಪಾಲಕ್ ಯೂಸ್ ಮಾಡ್ತಾ ಇದ್ದೀವಿ. ಸೊ ಆ 5 ಬಂಚಿಗೆ ಒಂದು 4-5 ಈರುಳ್ಳಿ, ಒಂದು 10 ಗಾರ್ಲಿಕ್ಕು, ಹಾಗೆ ಜಿಂಜರನ್ನು ಕೂಡ ಒಂದು 2 ಇಂಚಸ್ನಷ್ಟು ಜಿಂಜರ್ ಕೂಡ ತುಂಬ ಫೈನಾಗಿ ಚಾಪ್ ಮಾಡಬೇಕು. ಯಾಕಂತ ಹೇಳಿದರೆ ಅದು ಅಷ್ಟೇ ರುಚಿಯಾಗಿ ನಮಗೆ ಬಾಯಿಗೆ ಸಿಗ್ತದೆ. ಸೊ ಆವಾಗಲೇ ಹೇಳಿದಾಗೆ ನಾವೆಲ್ಲ ಇಂಗ್ರೀಡಿಯೆಂಟ್ಸ್ ಎಲ್ಲ ಈಗಾಗಲೇ ರೆಡಿ ಮಾಡಿ ಇಟ್ಟಿದ್ದೇವೆ. ಇವರು ಯಾರಂತ ನಿಮಗೆ ಹಿಂದಿನ ವೀಡಿಯೋಸಲ್ಲಿ ನೋಡಿರ್ಬೋದು, ಬಟ್ ಸ್ಟಿಲ್ ಒಂದ್ಸಲ ಪರಿಚಯ ಮಾಡ್ತೇನೆ. ಇವರು ಮಾಸ್ಟರ್ ಶೆಫ್, ನಾವೆಲ್ಲ ಅಸಿಸ್ಟೆಂಟ್ಗಳು, ಶೆಫ್ಗಳು, ಇವರಿಂದಲೇ ಕಲ್ತಿರುವಂಥದ್ದು. ಸೊ ಇದು ರೆಸಿಪಿ ಮಾತ್ರ ನಂದು ಓನ್ ಐಡಿಯಾದಲ್ಲಿ ಆಗಲೇ ಹೇಳಿದಾಗೆ ಮಾಡ್ತಾ ಇದ್ದೇನೆ. ಸೊ ಎಲ್ಲ ರೆಡಿಯಾಗಿದೆ. ಇವಾಗ ನಾವು ಫಸ್ಟ್ ಬಾಣಲೆಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ತೇವೆ. ಎಣ್ಣೆ ಸ್ವಲ್ಪ ಬಿಸಿ ಆಗ್ತಾ ಇರುವ ಹಾಗೆ ನಾವು ಅದಕ್ಕೆ ಫಸ್ಟಿಗೆ ಸ್ವಲ್ಪ ಶುಂಠಿ ಹಾಗೆ ಬೆಳ್ಳುಳ್ಳಿಯನ್ನು ಹಾಕ್ತೇವೆ. ಜೊತೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ತೇವೆ, ಅದರದ್ದು ರಾನೆಸ್ ಸ್ವಲ್ಪ ಹೋಗಬೇಕು. ಹಾಗೆ ಅದಾದ ನಂತರ ನಾವು ಆನಿಯನ್ನನ್ನು ಹಾಕ್ಕೊಳ್ತೀವಿ, ಫೈನ್ಲಿ ಚಾಪ್ಡ್ ಆನಿಯನ್ನು. ಆನಿಯನ್ ತುಂಬ ಫ್ರೈ ಮಾಡಲಿಕ್ಕೆ ಇರುವುದಿಲ್ಲ, ಲೈಟಾಗಿ ಫ್ರೈ ಮಾಡಬೇಕು. ಯಾಕೆಂದರೆ ಅದನ್ನು ಆಮೇಲೆ ಪಾಲಕ್ ಜೊತೆ ನೀರು ಹಾಕಿ ಕುಕ್ ಮಾಡಿದಾಗ ಅದರದ್ದು ಫ್ಲೇವರ್ ಇನ್ನೂ ಚೆನ್ನಾಗಿ ಬರುತ್ತೆ. ಅದಕ್ಕೆ ಸ್ಲೈಸ್ ಮಾಡಿರುವಂಥ ಒಂದೆರಡು ಗ್ರೀನ್ ಚಿಲ್ಲಿ ಮತ್ತು ರೆಡ್ ಡ್ರೈ ಚಿಲ್ಲಿಯನ್ನು ಸ್ವಲ್ಪ ಕಟ್ ಮಾಡಿ ಹಾಕ್ತೇವೆ. ತುಂಬ ಬೇಡ, ಫ್ಲೇವರ್ಗೋಸ್ಕರ ಮಾತ್ರ ಹಾಕ್ತೀವಿ. ಹಾಗೆ ಇನ್ನೊಂದು 2 ಮಿನಿಟ್ಸ್ ನಾವು ಕಂಟಿನ್ಯೂ ಮಾಡ್ತೇವೆ. ಆನಿಯನ್ ತುಂಬ ಬ್ರೌನ್ ಆಗಬಾರ್ದು, ಬ್ಲ್ಯಾಕಿಶು ಆಗಬಾರ್ದು. ಈಗ 5-6 ಮಿನಿಟ್ಸ್ ಆಯಿತು ಆನಿಯನ್ ರೋಸ್ಟ್ ಆದದ್ದು. ಇದಕ್ಕೆ ಒಂದು ಸ್ವಲ್ಪ ಟರ್ಮರಿಕ್ ಪೌಡ್ರ್ ಹಾಕ್ತೇವೆ, ಇದು ನಾವು ಹೋಮ್ ಮೇಡ್ ಟರ್ಮರಿಕ್ ಪೌಡ್ರ್. ಹಾಗೆ ಅದ್ರ ಜೊತೆ ಫೈನ್ಲಿ ಚಾಪ್ಡ್ ಟೊಮೆಟೋಸ್. ಇವತ್ತು ಬೆಳಿಗ್ಗೆ ಮಾರ್ಕೆಟಿಂದ ಫ್ರೆಶ್ ಆಗಿರೋ ಪಾಲಕ್ ತಂದಿದ್ವಿ. ಸೊ ಅದನ್ನು ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ನೋಡಿ ಈ ರೀತಿ ಫೈನಾಗಿ ಚಾಪ್ ಮಾಡಬೇಕು. ಸೊಪ್ಪನ್ನು ಸ್ವಲ್ಪ ಹಿಂಡಿ ಬಾಣಲೆಗೆ ಹಾಕ್ಕೊಳ್ಬೇಕು. ಪಾಲಕ್ ಸೊಪ್ಪು ಮತ್ತು ಈರುಳ್ಳಿ ಇದು ಎರಡು ಬೇಯುವಾಗ ನೀರಿನಂಶವನ್ನು ಬಿಟ್ಕೊಳ್ತದೆ, ಆದ್ದರಿಂದ ನಾವು ನೀರನ್ನು ಹಾಕುವ ಅವಶ್ಯಕತೆ ಇರುವುದಿಲ್ಲ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀವಿ. ನಿಮಗೀಗ ನೋಡಬೇಕಾದ್ರೆ ಆನಿಯನ್ ಟೊಮೆಟೊ ಕಡಿಮೆ, ಸೊಪ್ಪು ಜಾಸ್ತಿ ಅಂತ ಅನಿಸ್ಬೋದು, ಬಟ್ ಸೊಪ್ಪು ಕುಕ್ ಆಗ್ತಾ ಆಗ್ತಾ ತುಂಬ ಕಡಿಮೆ ಆಗುತ್ತೆ ಕ್ವಾಂಟಿಟಿ.
ಸೊ ಈಗ ಒಂದು 4 to 5 minutes ಕುಕ್ಕಾಗಿದೆ. ಕ್ವಾಂಟಿಟಿ ನೋಡಿ ಪಾಲಕ್ ಸ್ವಲ್ಪ ಕಡಿಮೆ ಆಗ್ತಾ ಬಂದಿದೆ. ಹಾಗೆ ಇನ್ನು ಇದಕ್ಕೆ ನಾವು ತೊಗರಿಬೇಳೆ ಬೇಯಿಸಿರುವಂಥದ್ದು ನೀರಿರಬಾರ್ದು, ಆದಷ್ಟು ಈ ರೀತಿ ಡ್ರೈ ಇರಬೇಕು. ಈ ಡ್ರೈ ತೊಗರಿಬೇಳೆಯನ್ನು ಹಾಕ್ತೇವೆ. ರುಚಿಗೆ ತಕ್ಕಷ್ಟು ಸಾಲ್ಟನ್ನು, ಕಲ್ಲುಪ್ಪು ಹಾಕಿದಷ್ಟು ಒಳ್ಳೆಯದು ಹಾಕಿ ಈಗ ಎಲ್ಲ ಜೊತೆಯಾಗಿ ಮಿಕ್ಸ್ ಮಾಡ್ತೇವೆ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದು 15 to 20 minutes ನಾವು ಕ್ಲೋಸ್ ಮಾಡಿ ಕುಕ್ ಮಾಡಲಿಕ್ಕೆ ಇಡಬೇಕು. ಬಟ್ ರಿಮೆಂಬರ್, ಎವ್ರಿ 4 to 5 minutes ಒಂದ್ಸಲ ನಾವು ಓಪನ್ ಮಾಡಿ ಈ ರೀತಿ ಮಿಕ್ಸ್ ಮಾಡ್ತಾ ಸ್ಟಿರ್ ಮಾಡ್ತಾ ಇರಬೇಕು. ಯಾಕೆಂದರೆ ನೀರಿಲ್ಲದೆ ಇರುವ ಕಾರಣ, ಡ್ರೈ ಆಗಿರುವ ಕಾರಣ ಅಡಿಯಲ್ಲಿ ಬೇಸ್ ಟಚ್ ಆಗುವ ಪಾಸಿಬಿಲಿಟೀಸ್ ಇರ್ತದೆ. ನೋಡಿ, ನಾವು ನೀರು ಹಾಕಿರಲಿಲ್ಲ, ಅದೇ ಬಿಟ್ಕೊಂಡಿದೆ ನೀರನ್ನು. ಇದನ್ನು ನೀವು ಅನ್ನದ ಜೊತೆ ಅಥವಾ ಚಪಾತಿ ಜೊತೆನೂ ತಿನ್ಬೋದು. ಇದನ್ನು ಇನ್ನೂ ಸ್ವಲ್ಪ ಹೊತ್ತು ಬಿಡಬೇಕು, ಸ್ವಲ್ಪ ಡ್ರೈ ಆಗಬೇಕು. ಸೊ ಈಗ ಓಪನ್ ಮಾಡಿ ನೋಡೋಣ. ನೋಡಿ, ಚೆನ್ನಾಗಿ ಕುಕ್ಕಾಗಿದೆ. ಇನ್ ಕೇಸ್ ಇನ್ನೂ ಡ್ರೈ ಆಗಬೇಕಾದ್ರೆ ಸ್ವಲ್ಪ ಲೋ ಫ್ಲೇಮಲ್ಲಿ ಇನ್ನೂ ಒಂದು 5 to 10 minutes ಎಕ್ಸ್ಟ್ರಾ ನಾವು ಕುಕ್ ಮಾಡಿದರೆ ಇನ್ನೂ ಸ್ವಲ್ಪ ಡ್ರೈ ಆಗುತ್ತೆ. ಇಲ್ಲಾದರೆ ಈ ರೀತಿ ಸೆಮಿ ಗ್ರೇವಿ ಥರ ಇರುತ್ತೆ. ಸೊ ಇದನ್ನು ಆಮೇಲೆ ಊಟದ ಜೊತೆ ಟೇಸ್ಟ್ ಮಾಡಿ ಹೇಳ್ತೇವೆ ಹೇಗಾಗಿದೆ ಅಂತ. ವೀಕ್ಷಕರೇ, ನಾನೀಗ ಊಟಕ್ಕೆ ರೆಡಿ ಮಾಡ್ತಾ ಇದ್ದೇನೆ. ನೋಡುವ ಈ ಪಲ್ಯ ಹೇಗೆ ಟೇಸ್ಟ್ ಆಗಿದೆ ಇಲ್ವೋ ಅಂತ. ಫಸ್ಟ್ ಟೈಮ್ ತಿಂತಿದ್ದೇನೆ ನಾನು. ನೋಡಿ ವೀಕ್ಷಕರೇ, ಇವರು ತಗೊಂಡಿರುವ ಗ್ರೇವಿ ಕ್ವಾಂಟಿಟಿ ನೋಡಿ, ಅವರ ಹಸ್ಬೆಂಡ್ ಮಾಡಿರುವ ಪಲ್ಯದ ಕ್ವಾಂಟಿಟಿ ನೋಡಿ, ಎಷ್ಟು ತಗೊಂಡಿದ್ದಾರಂತ. ಸೊ ಮೋಸ್ಟ್ಲಿ ಹಸ್ಬೆಂಡ್ ಚೆನ್ನಾಗಿ ಮಾಡಿದಾರ ಇಲ್ಲ ಅಂತ ಒಂದು ಸ್ವಲ್ಪ ಅವರಿಗೆ ಡೌಟ್ ಇರಬೇಕು. ಅದಕ್ಕೋಸ್ಕರ ಕ್ವಾಂಟಿಟಿ ನೋಡಿ ಇಷ್ಟೇ ತಗೊಂಡಿದ್ದಾರೆ. ನೋಡಿ, ಇವರು ಊಟಕ್ಕೆ ರೆಡಿಯಾಗಿದ್ದಾರೆ, ಎಲ್ಲ ಮಿಕ್ಸ್ ಮಾಡಿಕೊಂಡು ಊಟ ಮಾಡ್ತಾ ಇದ್ದಾರೆ. ನೋಡೋಣ ಈಗ ಇವರು ಟೇಸ್ಟ್ ಮಾಡ್ತಾರೆ. ಒಳ್ಳೆಯಾಗಿದೆ, ನೀವು ಮನೇಲಿ ಟ್ರೈ ಮಾಡಿ ನೋಡಿ, ನಿಮಗೂ ಇಷ್ಟ ಆಗ್ತದೆ. ಈ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಲೈಕ್, ಶೇರ್ ಹಾಗೆ ಕಮೆಂಟ್ ಕೂಡ ಮಾಡಲಿಕ್ಕೆ ಮರಿಬೇಡಿ. ಥ್ಯಾಂಕ್ ಯು.